ಬೃಹದಾಕಾರದ ಮರಗಳು ಮಲೆಯಿಂದ ಜುಳುಜುಳು ಹರಿದು ಬರುವ ನೈಸರ್ಗಿಕ ನೀರಸೆಳೆ ಸುತ್ತಮುತ್ತ ಹಕ್ಕಿಗಳ ಕಲರವ ಇಷ್ಟೋ ಸಾಲದೆಂಬಂತೆ ಪಶ್ಚಿಮ ಘಟ್ಟದಿಂದ ಬೀಸುವ ತಂಪಾದ ಗಾಳಿ ಹೀಗೆ ಆಧುನಿಕತೆಯಿಂದ ವಂಚಿತವಾದರೂ ತನ್ನ ಪ್ರಾಕೃತಿಕ ಸ್ವಾಭಾವಿಕತನವನ್ನ ಉಳಿಸಿಕೊಂಡಿರುವ ಹಳ್ಳಿಗಳಲ್ಲಿ ಈ ಹಳ್ಳಿಯು ಒಂದು ಅಧ್ಯಾವ ಪ್ರದೇಶ ಅಂತೀರ ಇಲ್ಲಿದೆ ಅದರ ವಿವರ ಹೌದು ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಜೆಯಿಂದ ಸುಮಾರು 4 ಕಿಲೋಮೀಟರ್ ನೆರಿಯ ರಸ್ತೆಯಲ್ಲಿ ಸಾಗಿ ಬಳಿಕ ಅಂದಾಜು 4 ಕಿಲೋಮೀಟರ್ ಗುಡ್ಡ ರಸ್ತೆಯಲ್ಲಿ ಏದುಸಿರು ಬಿಡುತ್ತಾ ನಡೆದು ಸಾಗಿದರೆ ಸಿಗುವುದೇ ಈ ಹಳ್ಳಿ ಇದುವೇ ಪೆರ್ನಾಳೆ ಎಂಬ ನಿಸರ್ಗ ಸೊಬಗಿನಿಂದ ಕೂಡಿರುವ ಹಳ್ಳಿ ಪ್ರದೇಶ ಚಾರ್ಮಡಿ ಪಂಚಾಯತಿನಿಂದ 5 ಕಿಲೋಮೀಟರ್ ಸಾಗಿದರೂ ಇಲ್ಲಿಗೆ ತಲುಪಬಹುದು ಇದು ತೋಟತ್ತಾಡಿ ಗ್ರಾಮದ ವ್ಯಾಪ್ತಿಯೊಳಗೆ ಬರುತ್ತದೆ ಸುಮಾರು 100 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿರುವ ಈ ಹಳ್ಳಿಗೆ ಹೇಗೆ ಹೋದರೂ ನಡೆದೇ ಗುಡ್ಡ ಏರಿಯೇ ಸಾಗಬೇಕು ಪ್ರಾಕೃತಿಕ ಸೌಂದರ್ಯದೊಂದಿಗೆ ಪ್ರಾಕೃತಿಕ ಸಮೃದ್ಧಿಯನ್ನು ತನ್ನೊಡಲಲ್ಲಿ ಇನ್ನೂ ಹಾಗೆ ಉಳಿಸಿಕೊಂಡಿರುವ ಈ ಹಳ್ಳಿಯಲ್ಲಿ 5 ಮಲೆಕುಡಿಯ ಸಮುದಾಯದ ಕುಟುಂಬದವರು ವಾಸಿಸುತ್ತಿದ್ದಾರೆ ಜೊತೆಗೆ ಭತ್ತ ಅಡಿಕೆ ತೆಂಗು ಪಶುಪಾಲನೆ ಮಾಡುತ್ತಾ ತಮ್ಮನ್ನ ತಾವು ಸಾವಯವ ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಇವರುಗಳು ಹೊರ ಜಗತ್ತಿಗೆ ತೆರಳಬೇಕೆಂದರೆ ಅದು ಈ ದುರ್ಗಮ ರಸ್ತೆ ಮಾರ್ಗದ ಮೂಲಕ ಮಾತ್ರ ಸಾಧ್ಯ ಹೌದು ಇಲ್ಲಿ ವಾಸಿಸುತ್ತಿರುವ ಯಾರಿಗೆ ಆಗಲಿ ಪಟ್ಟಣಕ್ಕೆ ಸಾಗಬೇಕಾದರೆ ರಸ್ತೆ ಮೂಲಕವೇ ಸಾಗಬೇಕು ಅದರಲ್ಲೇನಿದೆ ವಿಶೇಷ ಅಂದುಕೊಳ್ಳಬಹುದು ಆದರೆ ಇಲ್ಲಿ ಆ ರಸ್ತೆಯಿಂದಲೇ ಸಮಸ್ಯೆ ಪ್ರಾಕೃತಿಕ ಸೌಂದರ್ಯವಿದೆ ಆದರೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಇಲ್ಲಿನ ಜನರಿಗೆ ತಮ್ಮ ಅಗತ್ಯ ವಸ್ತುಗಳನ್ನು ಪೂರೈಸಲು ನಗರದ ಕಡೆಗೆ ಹೋಗಬೇಕಾದರೆ ರಸ್ತೆ ಮೂಲಕ ಸಾಗಬೇಕು ಆದರೆ ಆ ರಸ್ತೆಯೇ ಸರಿಯಿಲ್ಲದಿದ್ದರೆ ರಸ್ತೆ ಮಾತ್ರ ಸರಿಯಿಲ್ಲ ಅದರಿಂದೇನು ಸಮಸ್ಯೆ ಅಂತ ಯೋಚಿಸಬಹುದು ಆದರೆ ರಸ್ತೆ ಸರಿಯಿಲ್ಲದ ಕಾರಣದಿಂದ ಆ ಹಳ್ಳಿಯ ಜನರು ಎಷ್ಟೆಲ್ಲ ತೊಂದರೆ ಅನುಭವಿಸಿದ್ದಾರೆ ಎಂದು ನೋಡಿ ಕೊರೋನಾದ ಕ್ವಾರಂಟೈನ್ ಸಮಯದಲ್ಲಿ ನಮಗೆ ಮನೆಯೊಳಗೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಈ ಊರಿನ ಜನರು ತಮ್ಮ ಜೀವಮಾನವಿಡೀ ಅವರ ಊರಲ್ಲೇ ಸಮಯ ಕಳೆಯುತ್ತಿದ್ದಾರೆ ದಿನ ಬಳಕೆಗೆ ದಿನಸಿ ಬೇಕಾದರೆ ತಿಂಗಳಿಗೊಮ್ಮೆ ಪಟ್ಟಣಕ್ಕೆ ಬಂದು ಸಾಮಾನು ಕೊಂಡೊಯ್ಯುತ್ತಿದ್ದಾರೆ ಅದೇನೋ ಸರಿ ತಿಂಗಳಿಗೊಮ್ಮೆ ದಿನಸಿ ತರುತ್ತಾರೆಂದು ಆದರೆ ದಿನಸಿ ತರುವಾಗ ತಲೆಹೊರೆಯಲ್ಲಿಯೇ ಸಾಗಬೇಕು ಇಲ್ಲದಿದ್ದರೆ ಬಾಡಿಗೆ ಜೀಪ್ ಮಾಡಿಕೊಂಡು ತರಬೇಕು ಕಕ್ಕಿಂಜೆಯಿಂದ ಕೇವಲ ಒಂದು ವಾಹನ ಮಾತ್ರ ಇಲ್ಲಿಗೆ ಬರಲು ಸಾಧ್ಯ ಅವರಿಗೂ 600ರಿಂದ 1000 ರೂ ಕೊಡಬೇಕು ಅದು ಕೇವಲ 5 ಕಿಲೋಮೀಟರ್ಗೆ ಮೊದಲು ಇಲ್ಲಿ 100 ವರ್ಷಗಳಿಂದ ನಾವು ಇಲ್ಲಿ ವಾಸವಾಗಿದ್ದೇವೆ ಇದಕ್ಕಿಂತ ಮೊದಲು ಒಂದು 60-70 ಜನ ಇಲ್ಲಿದ್ದ ಈ ಒಂದು ಪ್ರದೇಶದಲ್ಲಿ ಈಗ ಇರೋದು 25 ಜನ ಮಾತ್ರ ಅಂದರೆ ಈ ಒಂದು ಮೂಲಭೂತ ಸೌಕರ್ಯದ ಕೊರತೆ ಮಕ್ಕಳಿಗೆ ಶಾಲೆಗೆ ಹೋಗಲು ಮತ್ತು ದಿನನಿತ್ಯ ಸಾಮಾನು ತರಲಿಲ್ಲ ಬಹಳ ಕಷ್ಟ ಆಗ್ತದೆ ಅಂದರೆ ಕಾಂಕ್ರೀಟ್ ರೋಡ್ ಇಲ್ಲ ಮಡ್ ರೋಡಲ್ಲಿ ಬರಬೇಕು ಕಕ್ಕಿಂಜೆಯಿಂದ ಬರುವಂಥದ್ದು ಕೇವಲ ಒಂದೇ ಗಾಡಿ ಮಾತ್ರ ನಮ್ಮದು ಯಾವುದು ಸಾಮಾನು ತರಲಿಕ್ಕೆ ಬೇಕಾದರೆ ಒಂದು ಜೀಪ್ ಮಾಡ್ಕೊಂಡು ಬರಬೇಕು ನಾವು ಒಂದು 500-600 ರೂಪಾಯಿ ಜೀಪಿಗೆ ತಗೊಳ್ತಾರೆ ಒಂದು 100 ರೂಪಾಯಿದು ಸಾಮಾನು ಒಂದು 500 ರೂಪಾಯಿದು ಸಾಮಾನು ತರಬೇಕಾದ್ರೆ ಒಂದು 500 ರೂಪಾಯಿ ನಾವು ಜೀಪಿಗೆ ಕೊಡಬೇಕು ಇಂಥ ಸಮಸ್ಯೆಯಿಂದ ನಾವು ಎಲ್ಲ ಈ ಒಂದು ಪ್ರದೇಶದಲ್ಲಿರುವಂಥ ಜನಗಳೆಲ್ಲ ಬೇರೆ ಬೇರೆ ಸೆಟ್ಲ್ ಆಗಿದ್ದಾರೆ ಅಂದರೆ ಈ ಒಂದು ಸೌಕರ್ಯ ಇಲ್ಲದ ಕಾರಣ ಅರಮನೆ ರಸ್ತೆಯಿಂದ 3 ಕಿಲೋಮೀಟ್ರ್ ಇದೆ 3 ಕಿಲೋಮೀಟ್ರಲ್ಲಿ ಈಗ ಒಂದು 400 ಮೀಟ್ರ್ ಅಷ್ಟೇ ಕಾಂಕ್ರೀಟ್ ಆಗಿದೆ ಮುಂದಿನ ರೋಡು ತೀರಾ ಹದಗೆಟ್ಟಿದ್ದು ಮಣ್ಣಿನ ರಸ್ತೆ ತೀರಾ ಗುಡ್ಡ ಪ್ರದೇಶವಾಗಿರೋದರಿಂದ ಯಾವುದೇ ವಾಹನಗಳು ಬರುವುದು ಕಷ್ಟ ಅಂದರೆ ಫೋರ್ ವೀಲ್ ಗಾಡಿ ಇದ್ದರೆ ಮಾತ್ರ ನಮಗೆ ಬರುವುದು ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಕಷ್ಟ ಅದರಿಂದ ಅದನ್ನು ಸಮತಟ್ಟುಗೊಳಿಸಿ ಅದನ್ನೊಂದು ಕಾಂಕ್ರೀಟ್ ಮಾಡಬೇಕು ಇಲ್ಲದಿದ್ದರೆ ಅದನ್ನು ಅಗಲ ಮಾಡೋದು ಕೂಡ ಕಷ್ಟ ಆಗ್ತದೆ ಅಂದರೆ ನಾವು ಮಳೆಗಾಲದಲ್ಲಿ ನೀರು ಅದರಲ್ಲಿ ಹೋಗುವುದರಿಂದ ರೋಡು ತುಂಬ ಹದಗೆಟ್ಟಿರುವುದರಿಂದ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಕಷ್ಟ ನಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇನ್ನಿತರ ಚಟುವಟಿಕೆಗಳಿಗೆ ನಡೆದೇ ಸಾಗಬೇಕು ನೇರ ರಸ್ತೆಯೂ ಅಲ್ಲ ಬೆಟ್ಟ ಪ್ರದೇಶ ಮೊದಲು 60-70 ಜನ ವಾಸವಿದ್ದ ಹಳ್ಳಿಯಲ್ಲಿ ಈಗ 20-25 ಜನ ವಾಸವಿದ್ದಾರೆ ಈ ಸಮಸ್ಯೆಯಿಂದ ಇಲ್ಲಿದ್ದ ಉಳಿದ ಕುಟುಂಬ ಸದಸ್ಯರು ಪಟ್ಟಣ ಸೇರಿದ್ದಾರೆ ಹೀಗೆ ಒಂದು ಕಾಲದಲ್ಲಿ ಕೂಡು ಕುಟುಂಬವಾಗಿ ಬಾಳಿ ಬದುಕಿದ ಇಲ್ಲಿನ ಜನಸಮುದಾಯ ಈ ಆಧುನಿಕ ಕಾಲಘಟ್ಟದಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾಗಿ ಬದುಕುತ್ತಿರುವುದು ನಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯವೇ ಸರಿ
ಏಜಾದವರಿಗೆ ತುಂಬ ಕಷ್ಟ ಆಗಿದ್ದು. ಅಂದರೆ ಜೋರಾಗಿ ಹುಷಾರಿಲ್ಲ, ಜೀಪ್ ಬರೆದ್ರೆ ನಾವು ಹೊತ್ಕೊಂಡು ಹೋಗುವ ಪರಿಸ್ಥಿತಿ ಈ ಒಂದು ಪ್ರದೇಶದಲ್ಲಿರುವುದರಿಂದ ಒಂದು ಕೃಷಿ ಮಾಡಿಕೊಂಡು ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಮಕ್ಕಳಿಗೆ ಕೂಡ ಹಾಗೇ, ಹುಷಾರಿಲ್ಲದಿದ್ದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ, ದೂರ ಹೋಗ್ಬೇಕು. ನಾವು ಎಜುಕೇಷನ್ ಮಾಡಿದ್ದೆಲ್ಲ ಹಾಸ್ಟೆಲಲ್ಲಿ, ಈ ಒಂದು ಪ್ರದೇಶ ಹೋಗಿ ಬರಲಿಕ್ಕೆ ಕಷ್ಟ ಅಂತ. ಇಲ್ಲದ್ರೆ ನಮಗೆ 5 ಕಿಲೋಮೀಟರ್ ಹತ್ತಿರದಲ್ಲಿ ಶಾಲೆ ಇದೆ, ರಸ್ತೆಯ ಒಂದು ಕೆಟ್ಟು ಹೋಗಿದ್ದರಿಂದ ನಮಗೆ ತುಂಬ ಕಷ್ಟ ಆಗಿದ್ದು. ಈ ಒಂದು ಪ್ರದೇಶಕ್ಕೆ ಶಾಸಕರೊಂದು ಕಾಂಕ್ರೀಟ್ ರಸ್ತೆ ಮಾಡಿ ಕೊಡುವ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಿರ್ತೇವೆ, ಅದಕ್ಕೊಂದು ಮಾತನ್ನು ಕೂಡ ಕೊಟ್ಟಿದ್ದಾರೆ ಮಾಡುವ ಅಂತ. ಅದಕ್ಕೊಂದು ಈ ಒಂದು ಈ ಚಾನೆಲ್ನವರು ಬಂದು ಇದೊಂದು ಶಾಸಕರಿಗೆ ಮುಟ್ಟುವ ಹಾಗೆ ಮಾಡಿ ಇದನ್ನೊಂದು ಪ್ರಯೋಜನ ನಮಗೆ ಸಿಗುವಂತಾಗಲಿ ಅಂತ. ಇಲ್ಲೊಂದು ಸಾಧಾರಣ ಒಂದು 24 ಎಕರೆ ರೆಕಾರ್ಡ್ ಕೆರೆ ಇರುವಂಥ ತಾಲೂಕಿನಲ್ಲಿ ಕೆರೆ ದೊಡ್ಡ ಕೆರೆ ಅಂದರೆ ಇಲ್ಲೊಂದು 300-400 ಜನಗಳಿಗೆ ಈ ಒಂದು ಕೆರೆಯ ಪ್ರಯೋಜನ ಇರುವುದರಿಂದ ಈ ಕೆರೆಯನ್ನು ಕೂಡ ಪ್ರವಾಸೋದ್ಯಮ ಇಲಾಖೆಯನ್ನು ಮಾಡಿ ಶಾಸಕರಿಗೆ ಈ ಒಂದು ಕೆರೆಯ ಬಗ್ಗೆಯೂ ಪರಿಚಯವನ್ನು ಮಾಡಬೇಕಾಗಿ ಈ ಚಾನೆಲ್ನವರಲ್ಲಿ ಮನವಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ತಿಳಿಸ್ತೇವೆ. ಇನ್ನೂ ಕೆಲವು ಸಮಯ ಕಳೆದರೆ ಇಲ್ಲಿರುವ ಉಳಿದ ಜನರು ಸಹ ಪಟ್ಟಣದ ಕಡೆ ಮುಖ ಮಾಡಿದರೆ ಆಶ್ಚರ್ಯವಿಲ್ಲ. ಈಗದಲ್ಲಿ ಈ ಪ್ರದೇಶದ ಶ್ರೀಮಂತ ಸಂಸ್ಕೃತಿಯೊಂದು ತಾನಾಗಿಯೇ ಅವನತಿಯನ್ನ ಹೊಂದುತ್ತದೆ. ತನ್ನ ಕ್ಷೇತ್ರ ವ್ಯಾಪ್ತಿಯ ಕಟ್ಟ ಕಡೆಯ ನಾಗರಿಕನಿಗೂ ಸಹ ಸರಕಾರದ ಸವಲತ್ತನ್ನು ತಲುಪಿಸುವುದು ನನ್ನ ಆದ್ಯ ಕರ್ತವ್ಯ ಎಂದು ಉತ್ಸಾಹದಿಂದ ಜನಸೇವೆ ಮಾಡುತ್ತಿರುವ ಶ್ರಮಿಕ ಶಾಸಕರು ಪೆರ್ನಾಳೆಯ ಈ ಭಾಗಕ್ಕೊಂದು ಸುಸಜ್ಜಿತ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಲ್ಲಿ ನಮ್ಮ ತುಳುನಾಡಿನ ಆದಿ ಪರಂಪರೆಯ ಭಾಗವಾಗಿರುವ ಈ ಜನಾಂಗ ತಮ್ಮ ಮೂಲ ನೆಲೆಯಲ್ಲಿ ಬದುಕಲು ಅವಕಾಶ ಮಾಡಿಕೊಟ್ಟಂತಾಗುವುದು. ಈ ನೆಲೆಯಲ್ಲಿ ಮಾನ್ಯ ಶಾಸಕರು ಸ್ಥಳೀಯ ಆಡಳಿತ ವ್ಯವಸ್ಥೆ ತನ್ನ ಗಮನವನ್ನು ಇತ್ತ ಹರಿಸಲಿ ಎಂಬ ಆಗ್ರಹ ಇಲ್ಲಿನ ಜನರದು.